ಇನ್ನು ಎಸ್ ಆರ್ ವಿಶ್ವನಾಥ್ ಅವರನ್ನ ಭೇಟಿ ಆಗಲಿಕ್ಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಅವರ ನಿವಾಸಕ್ಕೆ ಹೋಗಿತ್ತು ಮನೆಗೆ ಹೋದ್ರೂ ಕೂಡ ಭೇಟಿ ಮಾಡದ ಆರೋಪ ವ್ಯಕ್ತವಾಗಿತ್ತು ಇದೇ ಆರೋಪಕ್ಕೆ ಎಸ್ ಆರ್ ವಿಶ್ವನಾಥ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಅನ್ನು ಕೊಡುವ ಮೂಲಕ ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವಷ್ಟು ನಿಕೃಷ್ಟ ನಾನಲ್ಲ ಸುಧಾಕರ್ ನನ್ನ ಮನೆಗೆ ಬರುವಂತಹ ಮಾಹಿತಿ ನನಗಿರಲಿಲ್ಲ ಟಿಕೆಟ್ ಸಿಗದಿದ್ದಾಗ ಕೆಲ ದಿನಗಳ ಕಾಲ ಅಸಮಾಧಾನ ಇದ್ದೇ ಇರುತ್ತೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಭೇಟಿ ಮಾಡಲಿಲ್ಲ ಅನ್ನುವಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಎಸ್ ಆರ್ ವಿಶ್ವನಾಥ್ ಅವ್ರು ಮಾಡಿರುವಂತ ಎಲ್ಲ ಕೂಡ ಇರುತ್ತೆ ನಾವೆಲ್ಲ ಕೂಡ ಸ್ನೇಹಿತರೇನೆ ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನ ಮಾಡಬೇಕು ಈ ದೇಶವನ್ನ ರಕ್ಷಣೆ ಮಾಡಬೇಕು ಈ ದೇಶದ ಯುವಕರ ಭವಿಷ್ಯವನ್ನು ರೂಪಿಸಬೇಕು ಇದು ನಮ್ಮ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಇದೇ ನಮ್ಮ ಮಹತ್ವಾಕಾಂಕ್ಷೆ ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದುಕಿಡುವಂಥ ಕೆಲಸ ಮಾಡಬೇಕು ಕಾಂತಿ ಅಲ್ಲ ಅವರು ಪದೇ ಪದೇ ಮಾಡಕ್ಕೆ ಹೋದರೆ ಜಾಸ್ತಿ ಆಗ್ತದೆ ನಮ್ಗೆ ಅದನ್ನು ಅವ್ರು ಬಿಟ್ಬಿಡ್ಬೇಕಲ್ಲ ನಂಬಿಕೆ ಇಟ್ಕೊಬೇಕು ಅವರು ಯಾರನ್ನೊಬ್ಬರು ನಂಬಿದ್ರೆ ನಂಬಬೇಕು ಅಪನಂಬಿಕೆ ಹೋಯ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಈಗ ನೀವು ದಯವಿಟ್ಟು ನಿಮಗೆ ಅದನ್ನ ತೆಗೆಸುವಂಥದ್ದು ಇದು ಇರ್ತದೆ ನನಗೆ ಇಲ್ಲಿ ಬರೋದನ್ನು ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು ಎಮ್ ಎಲ್ ಎ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಆ ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ ನನಗೇನಾದರೂ ಕಾಲ್ ಮಾಡಿದರೆ ಮೂರು ನಾಲ್ಕು ದಿನದೊಳಗಡೆಗೆ ನೀವೇನಾದರೂ ಅದನ್ನು ತೋರಿಸ್ಬಿಟ್ರೆ ನಾನು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿರೋದು ಏನಾದರೂ ಸುಳ್ಳಾಗಿದ್ರೆ ಅವ್ರೇನು ಮಾಡ್ತಾರೆ ಅನ್ನೋದನ್ನ ಅವರೇ ಮಾತಾಡ್ಬೇಕು ಯಾಕಂದ್ರೆ ನಮ್ಮ ಲೀಡರ್ ತಪ್ಪು ಸಂದೇಶ ಹೋಗಬಾರ್ದು ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಯಾಕಂದ್ರೆ ಸಹಜವಾಗಿ ಅನಿಸ್ತದೆ ಪಾಪ ಮನೆ ಬಾಗಿಲು ಬಂದು ಮನೆ ಒಳಗಡೆ ಇದ್ರು ಮನೆ ಬಾಗಿಲು ಬಿಡಲಿಲ್ಲ ಅಂತಂದಾಗ ಕೆಲವ್ರಿಗೆ ಅಯ್ಯೋ ಅನಿಸ್ತದೆ ಅದರಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನಡೆಯ ವಿರುದ್ಧ ನಿನ್ನೆ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು ಮನೆ ಒಳಗೆ ಬಿಟ್ಕೊಳ್ಲಿಲ್ಲ ಮನೆ ಹತ್ರ ಬಂದರೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮಾತನಾಡಿಸ್ಲಿಲ್ಲ ಅಂತ ಹೇಳಿ ಅದಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಆರ್ ವಿಶ್ವನಾಥ್ ಅವರು